ಅಖಿಲ ಭಾರತ ಯುವಜನ ಫೆಡರೇಷನ್ ಜಿಲ್ಲಾ ಸಮಿತಿಯ ವತಿಯಿಂದ ಹುತಾತ್ಮರ ದಿನಾಚರಣೆಯನ್ನು ನಗರದ ಆವರಗೆರೆ ಬಡಾವಣೆಯಲ್ಲಿ ಆಚರಿಸಲಾಯಿತು. ನಗರದ ಆವರಗೆರೆ ಬಡಾವಣೆಯಲ್ಲಿ ಕ್ರಾಂತಿಕಾರಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರುರವರ ಹುತಾತ್ಮ ದಿನಾಚರಣೆ ಹಿನ್ನೆಲೆ ಅಖಿಲ ಭಾರತ ಯುವಜನ ಫೆಡರೇಷನ್ ಜಿಲ್ಲಾ ಸಮಿತಿಯ ವತಿಯಿಂದ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು. ಬ್ರಿಟಿಷರ ವಿರುದ್ಧ ಹೋರಾಟ ಸಣ್ಣ ವಯಸ್ಸಿನಲ್ಲಿ 23 ವರ್ಷಕ್ಕೆ ಅವರು ನೇಣುಗಂಬಕ್ಕೆ ಇರ್ತಾರೆ. ಬ್ರಿಟಿಷರು ಅವರು ವಿರುದ್ಧ ಇಡೀ ಯುವಜನತೆಗೆ ಕರೆ ಕೊಡ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸ್ವತಂತ್ರಕ್ಕೋಸ್ಕರ ಇಡೀ ಶ್ರಮಿಕರ ಹಾಗೂ ಬಡವರ ಹಾಗೂ ಎಲ್ಲ ಸಮಾನತೆಗೋಸ್ಕರ ಅವರು ಆಶೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಬ್ರಿಟಿಷರು ನಮ್ಮ ಭಾರತ ದೇಶ ತೊರಗಿ ಅಂತ ಹೇಳಿ ಹಲವಾರು ಯುವಜನತೆಗೆ ಮಾದರಿಯಾಗಕ್ಕೆ ಹೋರಾಟಗಳನ್ನು ಮಾಡ್ತಾರೆ. ಆದರೆ 23 ವರ್ಷಕ್ಕೆ ಬ್ರಿಟಿಷರು ಭಗತ್ ಸಿಂಗು, ರಾಜ್ಗುರು, ಸುಖದೇವು ಅಂತ ಅವರು ಏನು ಒಂದು ಸಂಘಟನೆ ಮುಖಂಡರುಗಳಿದ್ದರು ಅವ್ರನ್ನೆಲ್ಲ ಐಚ್ಯನನ್ನು ಏಣುಗಂಬಕ್ಕೆ ಅಂತ ಒಂದು ಬ್ರಿಟಿಷ್ ತೀರ್ಮಾನ ತಗೊಳ್ತಾರೆ. ಆದರೆ ಇವತ್ತು ಬ್ರಿಟಿಷರು ಅವರು ಬಿಟ್ಟೋದಂಥ ಸ್ವತಂತ್ರ ನಮಗೆ ಭಗತ್ ಸಿಂಗ್ ಅವರ ಆಸೆ ಈಡೇರಿಲ್ಲ. ಯಾಕಪ್ಪ ಅಂದರೆ ಇವತ್ತು ಉಳ್ಳವರು ಮೇಲು ಕೀಳು ಹಾಗೂ ಉಳ್ಳವರ ಹಾಗೂ ಎಲ್ಲರಿಗೂ ಸಮಾನತೆಗೋಸ್ಕರ ಯಾವುದೋ ಒಂದು ತೀರ್ಮಾನ ಈ ಸರ್ಕಾರಗಳು ತಗೊಳ್ತಾ ಇಲ್ಲ. ಭಗತ್ ಸಿಂಗ್ ಅವರ ಆಸೆ ಏನಿತ್ತು, ಅವರು ಭಗತ್ ಸಿಂಗು ಬ್ರಿಟಿಷ್ ಪಾರ್ಲಿಮೆಂಟ್ರಿಗೆ ಬಾಂಬ್ ಹಾಕಿ ಅವರು ಕೆಲವೊಂದು ಕಾನೂನುಗಳನ್ನ ವಿರೋಧ ಮಾಡಿ ಅವರು ಬ್ರಿಟಿಷರಿಗೆ ಸಿಕ್ಕೊಂಡು ಅವರು ಏಣುಗಂಬಕ್ಕೆ ಹೋಗ್ತಾರೆ. 23 ವರ್ಷದ ಇವರು ಭಗತ್ ಸಿಂಗ್ ಅವರು ಪಂಜಾಬ್ನಲ್ಲಿ ಹುಟ್ಟಿ ಬೆಳೆದು ಅವರು ಸ್ವತಂತ್ರಕ್ಕೋಸ್ಕರ ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ಧುಮುಕಿ ಅವರು 23 ವರ್ಷದ ವರ್ಷಕ್ಕೆ ಏಣುಗಂಬಕ್ಕೆ ಬ್ರಿಟಿಷರು ಏಣುಗಂಬಕ್ಕೆ ತೀರ್ಮಾನ ಕೊಡ್ತಾರೆ. ಆದರೆ ಈ ದೇಶನೇ ಅವತ್ತು ಶೋಕವನ್ನು ವ್ಯಕ್ತಪಡಿಸ್ತಿದೆ. ಆದರೆ ಭಗತ್ ಸಿಂಗ್ ಅವರು ಜೈಲಿನಲ್ಲಿ ಇದ್ದಾಗ ಅವರು ಏಣುಗಂಬಕ್ಕೆ ಹೋಗಬೇಕಾದ್ರು ಲೆನಿನ್ ಅಂತ ಒಂದು ಪುಸ್ತಕವನ್ನು ಹೋರಾಟಗಾರ ಕಾರ್ಮಿಕ ಹೋರಾಟಗಾರ ಪುಸ್ತಕವನ್ನು ಓದುತ್ತಾ ಅವರು ನಗು ನಗುತ್ತಾನೆ ಏಣುಗಂಬಕ್ಕೆ ಹೋಗ್ತಾರೆ. ಯಾಕಪ್ಪ ಅಂದರೆ ಇವತ್ತು ಇಡೀ ದೇಶದ ಯುವಜನತೆಗೆ, ಶ್ರಮಿಕರಿಗೆ, ಎಲ್ಲರಿಗೂ ಒಂದು ಸ್ವತಂತ್ರ ಸಿಕ್ಕು, ಅವ್ರಿಗೆ ಸಮಾನತೆ ಸಿಗಲಿ ಅಂತೇಳಿ ಅವರು ಏಣುಗಂಬಕ್ಕೆ ಹೋಗ್ತಾರೆ. ಏಣುಗಂಬಕ್ಕೆ ಹೋಗೋ ದಿನಾಂಕ ನಾಳೆ ಇದ್ದರೆ ಇವತ್ತೇ ಏಣುಗಂಬಕ್ಕೆ ಏರ್ಸ ಒಂದು ಬ್ರಿಟಿಷರು ಒಂದು ತೀರ್ಮಾನ ತಗೊಳ್ತಾರೆ. ಯಾಕಪ್ಪ ಅಂದರೆ ಬ್ರಿಟಿಷರು ಇಡೀ ದೇಶನೇ ಮತ್ತೆಲ್ಲಿ ಮತ್ತೆ ಅಲ್ಲೋಲಕಲ್ಲಾಗುತ್ತೆ ಎದುರಿ ಇವತ್ತು ಒಂದಿನ ಮುಂಚೆನೇ ಏಣುಗಂಬಕ್ಕೆ ಹಾಕ್ತಾರೆ. ಇಂಥ ಭಗತ್ ಸಿಂಗ್ ಹುತಾತ್ಮ ದಿನಾಚರಣೆ ನಮ್ಮ ಅವರ ಆಸೆ ಏನಿತ್ತು, ಸಮಾನ ಶಿಕ್ಷಣ, ಸಮಾನ ಆರೋಗ್ಯ, ಸಮಾನ ಕೆಲಸ, ಸಮಾನತೆಯನ್ನು ಅವರೇನು ವ್ಯಕ್ತಪಡಿಸಿದ್ರು ಅದನ್ನ ಈಡೇರಿಸಲಿಕ್ಕೆ ನಮ್ಮ ಯುವಜನತೆ ಇಡೀ ಇವತ್ತು ಭಗತ್ ಸಿಂಗ್ ಹುತಾತ್ಮ ದಿನಾಚರಣೆ ಇಡೀ ದೇಶದ ತುಂಬ. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಆವರಗೆರೆ ವಾಸು, ಕೆರನಹಳ್ಳಿ ರಾಜು, ತಿಪ್ಪೇಶ್, ಬಿ ಮಂಜುನಾಥ್, ಗೋವಿಂದ, ಸಂತೋಷ್, ಕರಿಯಪ್ಪ, ನಿಂಗಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.